ಸ್ಕ್ಯಾನಿಂಗ್ ಅಂತ ಹೊರಟಿದೀನಿ. ನನ್ಗೆ ಡಾಕ್ಟರ್ ಹೇಳ್ತಾ ಇದ್ರು ಅವತ್ತು ಬಂದು ನೋಡಿ ಸರ್ಕಸ್ ಮಾಡ್ತಾರೆ, ಮೈ ತುಂಬಾ ಬಟ್ಟೆ ಹಾಕೊಳ್ಳುವಷ್ಟು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ಗಂಟೆ ಸುಮಾರು 11:30 ಆಗ್ತಾ ಇತ್ತು. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬೇಗ ಬೇಗನೆ ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ, ಮನೆ ಕೆಲ್ಸ ಎಲ್ಲ ಮುಗಿಸಿ ಹೊರಟಿದ್ದೀನಿ. ವ್ಲಾಗ್ ಅನ್ನ ಶುರು ಮಾಡ್ಕೊಂಡು ಮಾತಾಡುವಷ್ಟರಲ್ಲಿ ಲೇಟ್ ಆಗತ್ತೆ ಅಂತ ಹಾಗೆ ಒಂದ್ ಕ್ಲಿಪಿಂಗ್ ತಗೊಂಡೆ. ನಾನು ಸ್ಕ್ಯಾನಿಂಗ್ಗೆ ಹೊರಟಿದ್ದೀನಿ ಇವತ್ತು. ಸೆಂಟಿಂಗ್ ನೆಸಸ್ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು, ಪ್ರಭಾತ್ ನಗರದಲ್ಲಿ ಇದೆ ಇದು. ಬಂದು ನನ್ಗೆ ಈ ಮಂತ್ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ಡಾಕ್ಟರು. ಹಾಗಾಗಿ ನಾನು ಸ್ಕ್ಯಾನಿಂಗ್ ಅಂತ ಹೊರಟಿದ್ದೀನಿ. ಬಂದ್ವಿ ಕೂಡ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮನೆಯವರ ಫ್ರೆಂಡ್ ಇಲ್ಲೇ ಇದ್ದಾರೆ, ಅವರಿಗೆ ಕಾಲ್ ಮಾಡ್ತಾ ಇದ್ರು. ಇಲ್ಲೇ ವರ್ಕ್ ಮಾಡೋದು ಅವರು. ಹಾಸ್ಪಿಟಲ್ ಹತ್ರ ಬಂದ್ವಿ, ಹಾಗೆ ತುಂಬಾ ಜನ ಇದ್ರು ಇವತ್ತು, ತುಂಬಾ ರಶ್ ಇತ್ತು. ಕೆಲವೊಂದಿನ ಇನ್ನ ತುಂಬಾ ರಶ್ ಇರತ್ತಂತೆ ಹೇಳ್ತಾ ಇದ್ರು. ನಾನು ಇಲ್ಲಿ ಬರ್ದೇನೆ ತುಂಬಾ ವರ್ಷಗಳೇ ಆಗ್ಬಿಟ್ಟಿತ್ತು. ಅಂದ್ರೆ ಸ್ಕ್ಯಾನಿಂಗ್ ಅನ್ನ ಬೇರೆ ಬೇರೆ ಲ್ಯಾಬ್ ಅಲ್ಲಿ ಮಾಡಿಸ್ಬೇಕು ಅಂತ ನನ್ಗೆ ಡಾಕ್ಟರ್ ಹೇಳ್ತಾ ಇದ್ರು ಅವತ್ತು, ಒಂದೇ ಲ್ಯಾಬಿಗೆ ಹೋಗ್ಬಾರ್ದು ಅಂತ. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದಾಗಿತ್ತು. ಸ್ಕ್ಯಾನಿಂಗ್ ಮಾಡುವಾಗ್ಲೇ ಅಲ್ಲಿ ಡಾಕ್ಟರ್ ಹೇಳಿದ್ರು, ಅಂದ್ರೆ ಮಾನಿಟರ್ ಅಲ್ಲೂ ಕೂಡ ತೋರಿಸಿದ್ರು ನನ್ಗೆ. ಆದ್ರೂ ನಮ್ಮ ಮನೆಯವರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಾನು ಬರ್ತಾ ಇದ್ದೆ. ರಿಪೋರ್ಟ್ ಏನ್ ಬಂದಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ನಾನು ಏನೋ ಒಂದು ನಿರೀಕ್ಷೆನಲ್ಲಿ ಹೋಗಿದ್ದೆ, ಸ್ವಲ್ಪ ಬೇಜಾರಾಯ್ತು. ಅಂದ್ರೆ ಜೀವನದಲ್ಲಿ ನೋವು ಮತ್ತೆ ಕಷ್ಟ ಎಲ್ಲ ನೋಡಿ ನನ್ಗೆ ಒಂಥರ ಅಭ್ಯಾಸ ಆಗಿದೆ. ಏನೇ ಬಂದ್ರು ರಿಪೋರ್ಟ್ ತುಂಬಾ ಕೂಲ್ ಆಗಿ ತಗೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಎಷ್ಟೊತ್ತಾಯ್ತು? 2:30 ಹೋಗಿದ್ದು, 11:30 2:30 ಆಯ್ತು ಅಲ್ಲ. ಇನ್ನ ತುಂಬಾ ಜನ ಆಗ್ಲಿಲ್ಲ, ಇನ್ನ ಸಿಕ್ಕಾಪಟ್ಟೆ ಜನ ಇದ್ರು ಅಲ್ಲಿ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದ್ವಿ, ಸ್ಕ್ಯಾನಿಂಗ್ ಬರ್ತಿದ್ವಿ ಈ ಬಾರಿ, ಹಾಗಾಗಿ ಸ್ಕ್ಯಾನಿಂಗ್ ಹೋಗಿದ್ದಾಗಿತ್ತು ಈ ಬಾರಿ. ಸ್ಕ್ಯಾನಿಂಗ್ ರಿಪೋರ್ಟ್ ಏನ್ ಬಂತು ಅಂತ ಡಾಕ್ಟರ್ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀವಿ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಯಾಕಂದ್ರೆ ಒಂದ್ 2 ದಿವಸದಲ್ಲಿ ಮತ್ತೆ ಹೋಗ್ಬೇಕು ಡಾಕ್ಟರ್ ಹತ್ರ. ಒಂದ್ 2 ದಿವಸ ಅಲ್ಲ. ನನ್ ಪ್ಲಾನ್ ಏನಿತ್ತು ಅಂತಂದ್ರೆ, ಇವತ್ತು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನಮ್ಮನೆಯವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಏನಕ್ಕೆ ಅಂತ ಕೇಳೋದಾದ್ರೆ, ನಮ್ಮನೆಯವ್ರದ್ದು ಒಂದು ಹಲ್ಕ್ ಇಳಿಸೋದಿತ್ತು, ತುಂಬಾ ದಿನದಿಂದ ಪೆಂಡಿಂಗ್ ಇತ್ತು ಅದು. ಬಂದು ಇವತ್ತು ಕೀಲ್ಸ್ ಬಿಡೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಏನಂತಂದ್ರೆ ಒಬ್ರೇ ಹೋಗೋದಿಲ್ಲ ಅವರು, ಹಾಗಾಗಿ ಜೊತೆನಲ್ಲಿ ಕರ್ಕೊಂಡು ಹೋಗುವ ಅಂತ. ಅದು ಕ್ಯಾಪ್ ಹಾಕಿದ್ದಾಗಿತ್ತು. ಏನ್ ಕ್ಯಾಪ್ ಹಾಕಿದ್ರು? ಸಿಲ್ವರ್ ಕ್ಯಾಪ್. ಏನ್ ಕ್ಯಾಪ್? ಒಂದ್ ಕ್ಯಾಪ್ ಹಾಕಿದ್ರು, ಅದು ಕಿತ್ತು ಹೋಗಿದೆ. ರೂಟ್ ಕೆನಾಲ್ ಮಾಡಬೇಕಿತ್ತು. ರೂಟ್ ಕೆನಾಲ್. ರಿಪೋರ್ಟ್ ಬಂತು ನನ್ಗೆ. ಅಂದ್ರೆ ಈ ಸಿಸ್ಟಿಗೆ ಔಷಧಿ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅಂದ್ರೆ ರಿಪೋರ್ಟ್ ನೋಡಿದ ತಕ್ಷಣ ಇವಾಗ ಗೊತ್ತಾಗುತ್ತೆ. ಹಾಗೆ ಅಲ್ಲಿ ಡಾಕ್ಟರ್ ಕೂಡ ಮಾನಿಟರ್ ಅಲ್ಲಿ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ಆದ್ರೂ ನಾನು ಡಾಕ್ಟರಿಗೆ ತೋರಿಸಿ ನಂತರ ಅಪ್ಡೇಟ್ ಮಾಡ್ತೀನಿ ಕೇಳ್ವಾ ಅಂತ ಅಷ್ಟೇ. ಆಮೇಲೆ ಡಾಕ್ಟರ್ ತೋರಿಸ್ದೆ, ನೀವ್ ಹೇಗ್ ಹೇಳ್ತೀರಿ ಅಂತ ನೀವ್ ಕೇಳ್ತೀರಿ. ಹಾಗಾಗಿ ನಾನು ಮೂಲಂಗಿ ಬೆಳೆ ಹಾಕ್ಬಿಟ್ಟು ಸಾರ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಇವಾಗ ಊಟ ಮಾಡ್ಬೇಕು, ಊಟ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ನನ್ ಮಗ ಬರ್ಲಿಲ್ಲ, ಸುಮ್ನೆ ಮನೆ ಕಟ್ಟಿಟ್ಟಿದ್ದೆ ನಾನು. ಪಾಪು ಅವ್ರ ಅಜ್ಜಿ ಮನೆಗೆ ಹೋಗೋದಕ್ಕೆ ರೆಡಿ ಆಗಿ ಬಂದಿದ್ದ, ಹಾಗೆ ಹೋದ ಕೂಡ. ವ್ಲಾಗ್ ಅಲ್ಲಿ ಇವತ್ತು ಕಾಣಿಸ್ಕೊಂಡಿಲ್ಲ ನಿಮ್ಗೆ, ಬಚ್ಚಿಟ್ಕೊಂಡಿದ್ದ, ಡ್ರೆಸ್ ಎಲ್ಲ ಹಾಕೊಂಡ್ ಬಂದಿದ್ದ ಅಲ್ವಾ. ಹಾಗಾಗಿ ನನ್ನ ಹತ್ರ ನೀನು ಕೂಡ ಬಾ ಚಿಕ್ಕಮ್ಮ ಜಾತ್ರೆಗೆ ಅಂತ ಹೇಳ್ತಾ ಇದ್ದ. ಇಲ್ಲ ಮಗ್ನೆ, ನೀನ್ ಹೋಗ್ ಬಾ ಅಂತ ಹೇಳ್ದೆ. ಆಮೇಲೆ ನಾನಿಲ್ಲಿ ಸಂಜೆ ಕುತ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ನನ್ಗೆ ಕಾಲ್ ಕೂಡ ಇತ್ತು ಇವತ್ತು, ಕಾಲ್ ಅಲ್ಲೆಲ್ಲ ಮಾತಾಡಿದ್ದಾಯ್ತು. ಹಾಗೆ ಸಂಜೆ ಟಿವಿ ನೋಡ್ಕೊಂಡೆಲ್ಲ ಟೈಮ್ ಪಾಸ್ ಮಾಡಿದೆ ಇವತ್ತು. ಇನ್ನ ಕಿಚನ್ಗೆ ಬಂದೆ ಇವತ್ತು. ರಾತ್ರಿ ಅವರೆಕಾಳು ಪಲ್ಯ ಮತ್ತೆ ಚಪಾತಿ ಮಾಡಿದ್ರೆ ಆಯ್ತು ಅಂತ. ಅವರೆಕಾಳು ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದೆ, ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಏನೇನಿದೆ ಅಂತ. ಏನಿದೆಯೋ ಅದನ್ನ ಹಾಕ್ಬಿಟ್ಟು ನಾನು ಪಲ್ಯ ಮಾಡ್ತೀನಿ. ಚಿಕನ್ ಮಸಾಲ, ಈ ಖಾರ ಪೌಡರು, ಗರಂ ಮಸಾಲ ಇದನ್ನೆಲ್ಲ ಹಾಕೊಳ್ತೀನಿ. ಇಲ್ಲಾಂತಂದ್ರೆ ಈ ಪಲ್ಯದ ಪೌಡರ್ ಇದ್ರೆ ಅದನ್ನ ಸೇರಿಸ್ಕೊಳ್ತೀನಿ. ಇಲ್ಲಾಂತಂದ್ರೆ ಕೆಲವೊಮ್ಮೆ ಸಾಂಬಾರ್ ಪೌಡರ್ ಹಾಕ್ತೀನಿ ಈ ತರ. ಇವತ್ತು ಕಿಚನ್ ಬರುವಷ್ಟರಲ್ಲಿ ಲೇಟ್ ಆಗ್ಬಿಟ್ಟಿತ್ತು, 8:00 ಆಗಿತ್ತು. ಆವಾಗ್ಲೇ ಒಮ್ಮೆ ಕಿಚನ್ಗೆ ಬರ್ತಾ ಇದ್ದಾಗ್ಲೆ ನನ್ನ ಅಕ್ಕ ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಲೇಟ್ ಆಯ್ತು.
ಅವರೆಕಾಳು ಪಲ್ಯ ಕೂಡ ರೆಡಿ ಆಯ್ತು, ಚಪಾತಿ ಲಟ್ಟಿಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮನೆಯವ್ರು ಬಂದು ಗಾಡಿ ಸೌಂಡು ನನಗೆ ಕೇಳಿಸ್ತಾ ಇತ್ತು, ಹಾಗಾಗಿ ಬಂದು ಡೋರ್ ಓಪನ್ ಮಾಡಿದೆ. ನಮ್ಮನೆಯವರು ಕೂಡ ಬಂದರು. ಇವತ್ತು ಸ್ವಲ್ಪ ಬೇಗನೆ ಬರ್ರಿ ಅಂತ ಹೇಳಿದ್ದೆ ನಾನು ಕಾಲ್ ಮಾಡಿಬಿಟ್ಟು. ಬಂದು ನೋಡಿ ಸರ್ಕಸ್ ಮಾಡ್ತಾ ಇದ್ದಾರೆ. ಚಪಾತಿ ಎಲ್ಲ ಲಟ್ಸ್ ಇಟ್ಕೊಂಡಿದ್ದೆ, ಇವಾಗ ಚಪಾತಿನ ಬೇಯಿಸ್ತಾ ಇದ್ದೀನಿ. ನಮ್ಮನೆಯವ್ರ ಹತ್ರ ಕೈ ಕಾಲು ತೊಳ್ಕೊಂಡು ಬರ್ರಿ ಅಂತ ಹೇಳಿದೆ. ಇಬ್ರು ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದ್ರೆ ಆಯ್ತು ಅಂತ. ಇವತ್ತು ರಾತ್ರಿ ಊಟಕ್ಕೆ ಅವರೆಕಾಳ್ ಪಲ್ಯ, ಹಾಗೇನೆ ಚಪಾತಿ, ಮತ್ತೆ ಕುಡಿಯೋದಕ್ಕೆ ಇವತ್ತು ಕಷಾಯ ಏನು ಮಾಡ್ಲಿಲ್ಲ, ನೀರ್ ಕುಡ್ದಿದ್ದಾಯ್ತು. ರಾತ್ರಿ 9:30 ಇವಾಗ ತಾನೆ ನಾನು ಚಪಾತಿ ಎಲ್ಲ ತಿನ್ಬಿಟ್ ಬಂದು ಕುತ್ಕೊಂಡಿದ್ದೀನಿ. ಹಾಗೆ ಬರ್ತಾ ನನ್ ಮೊಬೈಲ್ ನೋಡ್ತಾ ಇದ್ದೆ, ಕಾಮೆಂಟ್ಸ್ ಎಲ್ಲಾನು ವ್ಯೂವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ದಾರೆ, ನೀವು 1 ಲ್ಯಾಕ್ ಅರ್ನ್ ಮಾಡ್ತೀರಾ ಅಂತ. 1 ಲಕ್ಷ ನಾನೇನಾದ್ರು ಅರ್ನಿಂಗ್ ಮಾಡ್ತಾ ಇದ್ರೆ ಖಂಡಿತ ನಾನು ಹೀಗಿರ್ತಾ ಇರ್ಲಿಲ್ಲ, ನನ್ನ ಜೀವನ ಶೈಲಿ ಕೂಡ ಬದಲಾಗ್ತಾ ಇತ್ತು. ಅದೇನೋ ಹೇಳ್ತಾರಲ್ವಾ, 6ಕ್ಕೆ ಏರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಅಂತ, ಹಾಗೆ ಇದೆ ನಮ್ ಜೀವನ. ಇವಿಷ್ಟು ತುಂಬಾ ಜನ 1 ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ 1 ಲ್ಯಾಕ್ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಹಳಷ್ಟು ಜನ. ಇನ್ನ ಒಂದು ವ್ಯೂವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು, ಇಷ್ಟು ದಿನ ಯಾಕೆ ವ್ಲಾಗ್ ಹಾಕಿರ್ಲಿಲ್ಲ, ಹುಷಾರಿರ್ಲಿಲ್ವಾ ನಿಮ್ಗೆ ಹೇಳಿ ಅಂತ. ನನ್ಗೆ ಒಂದು 3-4 ದಿನ ಆಗಿತ್ತು, 3-5 ದಿನಾನೇ ಆಗಿತ್ತು, ಹೆವಿ ಬ್ಯಾಕ್ ಪೇನ್ ಇತ್ತು. ಎಷ್ಟ್ರ ಮಟ್ಟಿಗೆ ಬೆನ್ನು ಇತ್ತು ಅಂತಂದ್ರೆ, ನನ್ಗೆ ಬೇಸಿಕ್ ಮನೆ ಕೆಲಸನು ಕೂಡ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ಸ್ತಾ ಇತ್ತು, ಅಷ್ಟ್ರ ಮಟ್ಟಿಗೆ ನನ್ಗೆ ಬೆನ್ನು ನೋವಿತ್ತು. ಹಾಗಾಗಿ ನನ್ಗೆ ವ್ಲಾಗ್ಸ್ ಮಾಡ್ಬೇಕು ಅಂತ ಅನ್ಸೇ ಇಲ್ಲ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಒಂದು 2-3 ತಿಂಗಳಾಯ್ತು ನನ್ಗೆ ತುಂಬಾನೇ ಬೆನ್ನು ನೋವು ಕಾಣಿಸ್ಕೊಳ್ತದೆ. ಗೊತ್ತಿಲ್ಲ PCOS ಇರೋದಕ್ಕೆ ಹಾಗೋ ಏನೋ ಗೊತ್ತಿಲ್ಲ, ಯಾವಾಗ್ಲೂ ನನ್ಗೆ ಈ ಮಂತ್ಲಿ ಪ್ರಾಬ್ಲಮ್ಸ್ ಬರತ್ತಲ್ವಾ, ಅವಾಗೆಲ್ಲ ಹೊಟ್ಟೆ ನೋವು ಬರ್ತಾ ಇತ್ತು. ಇವಾಗ ನನ್ಗೆ ಅಲ್ಲಿ ಮೆಡಿಸನ್ ಮಾಡ್ತಾ ಇದ್ದೆ ನೋಡಿ, ಎಲ್ಲಿ ಅಂದ್ರೆ ಉಡುಪಿನಲ್ಲಿ. ಆ ಮೆಡಿಸನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು 2 ಮಂತ್ಸ್ಗೆನೆ ನನ್ಗೆ ಫುಲ್ ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿದೆ. ಆದ್ರೆ ಬ್ಯಾಕ್ ಪೇನ್ ಬರುತ್ತೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅಷ್ಟೊಂದು ಬೆನ್ನು ನೋವು ಇರುತ್ತೆ ಅಂದ್ರೆ ಸ್ವಲ್ಪ ಕೆಲಸ ಮಾಡೋದು ಮಲ್ಕೊಳ್ಳೋದು ಈ ತರ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ಗೆ ವ್ಲಾಗ್ಸ್ ಏನು ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ನಾನು ಕೂಡ ಒಂದ್ ಸ್ವಲ್ಪ ದಿನ ರೆಸ್ಟ್ ಬೇಕು ಅಂತ ಸುಮ್ನೆ ಆಗಿದ್ದೆ. ಇವಿಷ್ಟು. ಇವತ್ತು ರಿಪೋರ್ಟ್ ಬಂದಿದೆ ಅಲ್ವಾ, ನನ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವಾಗ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಆದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳ್ಬಿಟ್ಟು ನಾಳೆ ವ್ಲಾಗ್ ಅಲ್ಲಿ ಹೇಳ್ತೀನಿ ಖಂಡಿತ. ನಾಳೆನೇ ಹಾಸ್ಪಿಟಲ್ ಹೋಗ್ಲಿಕ್ಕಿದೆ, ಹಾಗಾಗಿ ಹೇಳ್ತಾ ಇರೋದು. ಇನ್ನ ನನ್ಗೆ ತುಂಬಾ ದಿನದ ಹಿಂದೆ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ಒಂದು 2-3 ಡೇಸ್ ಬ್ಯಾಕ್, ಹಾಯ್ ವಿದ್ಯಾ, ಹೌ ಆರ್ ಯು, ನಿಮ್ಗೆ ತಲೆನೋವು ಇದ್ದಾಗ ಹೇಗೆ ಮನೆ ಕೆಲಸ ಮಾಡ್ಕೊಳ್ತೀರಾ, ಅಂಡ್ ನಿಮ್ಗೆ ಡೈಲಿ ಕೆಲಸ ಮಾಡಿ ಬೋರೆ ಆಗಲ್ವಾ, ಇಲ್ಲಿ ರಿಪ್ಲೈ ಮಾಡಿ ಸಾಧ್ಯ ಆದ್ರೆ, ಇಲ್ಲಾಂದ್ರೆ ವ್ಲಾಗ್ ಅಲ್ಲಿ, ಐ ಮೀನ್ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಫಾರ್ ದಿ ಸಿಚುಯೇಷನ್ ಅಂತ ಕೇಳಿದ್ದಾರೆ. ನಿಮ್ಗೆ ಡೈಲಿ ಮನೆ ಕೆಲಸ ಮಾಡಿ ಬೋರ್ ಆಗಲ್ವಾ ಅಂತ ಕೇಳಿದ್ರಿ ಅಲ್ವಾ. ಖಂಡಿತ ಇಲ್ಲ, ನನ್ಗೆ ಅಂದ್ರೆ ಬೇಜಾರ್ ಅಂತಲ್ಲ ಅನ್ಸೋದಿಲ್ಲ. ಇನ್ನ ಒಂದು ತಲೆನೋವು ಎಲ್ಲ ಇದ್ದಾಗ ಹೇಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀರಿ ಅಂತ ಕೇಳಿದ್ರಿ ಅಲ್ವಾ. ನನ್ಗೆ ತಲೆನೋವು, ಶೀತ, ಕೆಮ್ಮು, ಜ್ವರ ಇದೆಲ್ಲ ಇದ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ವಿಡಿಯೋ ಕೆಲಸನ ನಾನು ಆರಾಮಾಗಿ ಮಾಡ್ಕೊಳ್ತೀನಿ. ಆದ್ರೆ ನನ್ಗೆ PCOS ಇರೋದ್ರಿಂದ ಈ ಹೊಟ್ಟೆ ನೋವು, ಬ್ಯಾಕ್ ಪೇನ್ ಎಲ್ಲ ಬರುತ್ತಲ್ವಾ, ಅವಾಗೆಲ್ಲ ನನ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಒಂದು 2 ಡೇಸಿಗೆನೆ ನಾನು ತುಂಬಾ ಸುಸ್ತಾಗ್ತೀನಿ. ಏನಂತಂದ್ರೆ ಮೇನ್ ನನ್ಗೆ ಹೊಟ್ಟೆಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ, ಊಟ ತಿಂಡಿ ಎಲ್ಲಾನು ಅಂದ್ರೆ ಲಿಮಿಟು, ತುಂಬಾ ಅಂದ್ರೆ ತುಂಬಾ ಲಿಮಿಟು. ಪ್ರತಿದಿನ ನಾನು ಬೆಳಿಗ್ಗೆ 3 ದೋಸೆ ತಿಂತೀನಿ ಅಲ್ವಾ, 3 ದೋಸೆ ತಿಂದ್ರೆ ಡೈರೆಕ್ಟ್ ಮಧ್ಯಾಹ್ನನೇ ಊಟ ನಂದು ಈ ತರ. ಅಂದ್ರೆ ಆ ಟೈಮ್ನಲ್ಲಿ ನಾನು 1 ದೋಸೆ ತಿಂತೀನಿ ಈ ತರ. ನನ್ಗೆ ಹೊಟ್ಟೆಗೆ ಸರಿಯಾಗಿ ತಿನ್ನೋದಕ್ ಆಗೋದಿಲ್ಲ. ಒಂದು 3-4 ದಿನಕ್ಕೆ ನಾನು ತುಂಬಾ ಸಣ್ಣ ಆಗಿದ್ದೀನಿ ಅಂತ ನನ್ಗೆ ಫೀಲ್ ಆಗ್ತಾ ಇರತ್ತೆ. ನನ್ಗೆ ಬ್ರೇಕ್ ಬೇಕು ಅಂತ ಅನ್ಸೋದು ಈ ಮಂತ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ. ಮಿಕ್ಕಿದ ದಿನಗಳಲ್ಲಿ ನನ್ಗೆ ಬ್ರೇಕ್ ಬೇಕು ಅಂತ ಅನ್ಸೋದಿಲ್ಲ. ಆದ್ರೂ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ, ವಿಡಿಯೋ ಕೆಲಸ ಮಾಡ್ಕೊಳ್ಳೋದು ನನ್ಗೆ ಸ್ವಲ್ಪ ಕಷ್ಟ ಅಂತ ಅನ್ಸತ್ತೆ. ಅಂದ್ರೆ ಏನೋ ಒಂಥರ ನನ್ಗೆ ಸರಿಯಾಗಿ ಕುತ್ಕೊಂಡು ಕ್ಯಾಮ್ರಾ ಕೂಡ ಫೇಸ್ ಮಾಡೋದಕ್ ಆಗೋದಿಲ್ಲ. ನೀವು ಹೇಗೆ ಪ್ರಿಪೇರ್ ಆಗ್ತೀರಿ ಸಿಚುಯೇಷನ್ಗೆ ಅಂತ ಕೇಳಿದ್ರಿ ಅಲ್ವಾ. ಜೀವನನ ಹೇಗ್ ಬರತ್ತೋ ನಾನು ಹಾಗೆ ತಗೊಂಡು ಹೋಗ್ತೀನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗ್ ಬರತ್ತೋ ಹಾಗೆ ತಗೊಂಡು ಹೋಗ್ತೀನಿ. ಏನಕ್ಕೆ ಅಂತಂದ್ರೆ ನನ್ ಹಿಂದಿನ ದಿನ ಎಷ್ಟೇ ಪ್ಲಾನ್ ಮಾಡಿರ್ಲಿ ಅಥವಾ ಮುಂದಿನ ತಿಂಗಳ ಬಗ್ಗೆ ನಾನು ಎಷ್ಟೇ ಪ್ಲಾನ್ ಮಾಡಿರ್ಲಿ, ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಪ್ಲಾನ್ ಮಾಡಿದ ಪ್ರಕಾರ ಹೋಗೋದಿಲ್ಲ. ನನ್ಗೆ ಅದೊಂದು ಮೈಂಡ್ ಅಲ್ಲಿ ಕೂತ್ ಬಿಟ್ಟಿದೆ. ಹಾಗಾಗಿ
ಸಿಚುವೇಶನ್ ಹೇಗೆ ಬಂದ್ರು, ಅವತ್ತಿನ ದಿನ ಹೇಗೆ ಬಂದ್ರು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ, ಅಷ್ಟು ಧೈರ್ಯ ಇದೆ ನನ್ನಲ್ಲಿ. ಖಂಡಿತ ಮನುಷ್ಯ ಮೇಲೆ ಕಷ್ಟ ಸುಖ ನೋವು ನಲಿವು ಎಲ್ಲಾನು ಇರೋದು ಸಹಜಾನೆ. ಎಲ್ಲಾನು ಬ್ಯಾಲೆನ್ಸ್ ಮಾಡೋದು ನಾವು ಕಲ್ತ್ಕೊಂಡಿರ್ಬೇಕಷ್ಟೇನೆ. ಇನ್ನ ಒಂದು ಮನುಷ್ಯನಿಗೆ ಪೆಟ್ಟು ಬಿದ್ದಾಗ್ಲೇ ಅಂದ್ರೆ ಅವನ್ ತುಂಬಾ ಸ್ಟ್ರಾಂಗ್ ಆಗೋದಂತೆ, ನಮ್ ಜೀವನದಲ್ಲೂ ಹಾಗೇನೆ ಅಂತ ನಾನು ಅನ್ಕೊಂಡಿದೀನಿ. ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬೇಕು ನನ್ನ ಮೈಂಡ್ ಅಲ್ಲಿ. ಹಾ, ಅವತ್ತಿನ ಕೆಲಸ ಅವತ್ತು ಮುಗಿಸ್ಬೇಕು ಅನ್ನೋದಂತೂ ನನ್ನ ಮೈಂಡ್ ಅಲ್ಲಿ ಇರತ್ತೆ. ಇವತ್ತಿನ ಕೆಲಸ ನಾಳೆಗೆಲ್ಲ ಇಟ್ಕೊಳ್ಳೋದಿಲ್ಲ. ಈ ತರ ಒಬ್ರು ಇರ್ಲಿ ಇಬ್ರು ಇರ್ಲಿ, ಮನೆ ಕೆಲಸ ಮನೆ ಕೆಲಸನೆ. ಇನ್ನ ನನಗೆ ಇವತ್ತಿನ ವ್ಲಾಗ್ ನೋಡಿ ವ್ಯೂವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು, ಒಂದ್ ಎರಡ್ ಮೂರ್ ಕಾಮೆಂಟ್ ಪಾಸ್ ಮಾಡಿದ್ರು. ನಾನ್ ಹೇಳೋದ್ ಇಷ್ಟೇನೆ, ಯಾರೇ ನೆಗೆಟಿವ್ ಕಾಮೆಂಟ್ ಹಾಕಿದ್ರು ನಾನು ಇತ್ತೀಚೆಗೆ ಅದನ್ನ ನೆಗೆಟಿವ್ ಅಂತಾನು ತಗೊಳ್ಳೋದಿಲ್ಲ, ಪಾಸಿಟಿವ್ ಅಂತಾನು ತಗೊಳ್ಳೋದಿಲ್ಲ, ಅದನ್ನ ಡಿಲೀಟ್ ಮಾಡ್ತೀನಿ ಒಂದು. ಇನ್ನ ಒಂದೇನು ಅಂತಂದ್ರೆ, ಬಹಳ ಅಂದ್ರೆ ತುಂಬಾ ದೂರದಲ್ಲಿ ಕೂತು ಇನ್ನೊಬ್ಬರ ಜೀವನದ ಬಗ್ಗೆ, ಇನ್ನೊಬ್ಬರ ಖರ್ಚು ವೆಚ್ಚಗಳ ಬಗ್ಗೆ ಕಾಮೆಂಟ್ ಮಾಡೋದು ತುಂಬಾ ತಪ್ಪು. ಏನಕ್ಕೆ ಅಂತಂದ್ರೆ, ನಮ್ ಜೀವನ ಹೇಗಿದೆ, ನಮ್ ಹತ್ರ ಎಷ್ಟಿದೆ ಅದೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ನಮ್ಗೆ ಏನ್ ಅಗತ್ಯ ಇದೆ ಏನ್ ಅಗತ್ಯ ಇಲ್ಲ ಅಂತ, ನಮ್ಗೆ ಅಗತ್ಯವಿದ್ದಾಗ ಖಂಡಿತ ನಮ್ಗೆ ಎಲ್ಲಿ ಖರೀದಿ ಮಾಡ್ಬೇಕು ಅಂದ್ರೆ ಅದು ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಒಂದು. ಇನ್ನೊಬ್ರ ಬಗ್ಗೆ ತೀರಾ ಜಡ್ಜ್ ಮಾಡ್ಬೇಡಿ. ಭಗವಂತ ಇವತ್ತು ನಿಮ್ಗೆ ಎಲ್ಲಾನು ಕೊಂಡುಕೊಳ್ಳುವಷ್ಟು ಶಕ್ತಿ ಕೊಟ್ಟಿರ್ಬಹುದು. ಅಂದ್ರೆ ಕಾಲ ಇದ್ದ ಹಾಗೆ ಇರೋದಿಲ್ಲ. ಇನ್ನೊಬ್ರಿಗೆ ತುಂಬಾ ಚೀಪ್ ಆಗಿ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಡಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಮತ್ತೆ ಕಾಮೆಂಟ್ ಎಲ್ಲ ಡಿಟೇಲ್ ಆಗಿ ಓದ್ತಾ ಕೂತ್ಕೊಳ್ಳೋದಿಲ್ಲ, ಸುಮ್ನೆ ಏನಕ್ಕಲ್ವಾ. ಇದೊಂದನ್ನ ಮೆನ್ಷನ್ ಮಾಡ್ಬೇಕಂತ ಅನ್ಸ್ತು. ಮೈ ತುಂಬಾ ಬಟ್ಟೆ ಹಾಕೊಳ್ಳುವಷ್ಟು ಹೊಟ್ಟೆ ತುಂಬಿಸ್ಕೊಳ್ಳುವಷ್ಟು ಖಂಡಿತ ದೇವ್ರು ಕೊಟ್ಟಿದ್ದಾನೆ ನಮ್ಗೆ. ಇನ್ನ ನೀವು ಬಹಳಷ್ಟು ದಿನದಿಂದ ಹಾಸ್ಪಿಟಲ್ ಡೀಟೇಲ್ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ, ಖಂಡಿತ ನಾಳೆ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನಾಳೆ ಹಾಸ್ಪಿಟಲ್ ಹೋಗ್ಲಿಕ್ಕಿದೆ. ಇನ್ನ ಒಂದ್ ಏನ್ ಗೊತ್ತಾ ಸ್ನೇಹಿತರೆ, ನಮ್ಗೆ ಯಾವಾಗ್ಲೂ ಅನ್ಸೋದೇನಂತಂದ್ರೆ ಕೆಲವರಿಗೆ ಎಲ್ಲಾನು ತುಂಬಾ ಈಸಿ ಆಗಿ ಸಿಗತ್ತೆ. ನಮ್ ಜೀವನದಲ್ಲಿ ಆತರ ಅಲ್ಲ, ಏನಾದ್ರೂ ಒಂದು ಚಿಕ್ಕದನ್ನ ಪಡ್ಕೊಳ್ಬೇಕು ಅಂತಂದ್ರು ಅದ್ರ ಹಿಂದೆ ನಾವು ತುಂಬಾ ಶ್ರಮ ಹಾಕಿರ್ಬೇಕು, ಜೊತೆ ಅದ್ ಸಿಕ್ಕೇ ಸಿಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲಾ ವಿಷಯದಲ್ಲೂ, ಕೆಲಸದ ವಿಷಯದಲ್ಲೂ ಆಗಿರ್ಬಹುದು, ಕೆಲವೊಮ್ಮೆ ಬೇಜಾರಂತ ಅನ್ಸತ್ತೆ. ಅಂದ್ರೆ ಏನ್ ನಾವು ಪಾಪ ಮಾಡಿದೀವೇನೋ, ಏನ್ ಪಾಪ ಮಾಡ್ಕೊಂಡು ಭೂಮಿ ಮೇಲೆ ಬಂದಿದೀವೇನೋ ಅಂತ. ಈ ತರ ಎಲ್ಲಾನು ಏನು ಮಾಡೋದಕ್ಕಾಗೋದಿಲ್ಲ. ಬಂದಂತಹ ದಿನಗಳನ್ನ ಬಂದ ಹಾಗೆ ಕಳಿಬೇಕು. ನಮಗೂ ಕೂಡ ಒಳ್ಳೆ ಕಾಲ ಬರತ್ತೆ, ಕಾಯೋಣ. ನನ್ನ ಮಗಂದ ಆಟಿಕೆ ಸಾಮಾನೆಲ್ಲ ಇದ್ಬಿಟ್ಟು ಹೋಗಿದ್ದಾನೆ, ಜಾತ್ರೆ ಹೋಗಿದ್ದಾನೆ ಇವತ್ತು. ಅವ್ರ ಅಜ್ಜಿ ಮನೆ ಊರಲ್ಲಿ ಜಾತ್ರೆ, ಅಜ್ಜಿ ಮನೆ ನಮ್ಮ ಅಮ್ಮ ಮನೆಗೆಲ್ಲಾನು ಸೇರತ್ತೆ. ನೀವು ಮತ್ತೆ ಕೇಳ್ತೀರಿ ನೀವ್ ಯಾಕೆ ಹೋಗ್ಲಿಲ್ಲ ವಿದ್ಯಾ ಅಂತ. ನಂದೇ ಸ್ನೇಹಿತರೆ, ಬಗೆ ಹರಿಯದ ಸಮಸ್ಯೆಗಳು ಸಾಕಷ್ಟಿದೆ. ನಮ್ಮ ಮನೆಯವರು ಇವಾಗ ತಾನೇ ಹಾಸ್ಪಿಟಲ್ ಹೋಗಿ ಬಂದು ಕುತ್ಕೊಂಡಿದ್ದಾರೆ. ಬೆಳಿಗ್ಗೆನೆ ಹೇಳಿದ್ದೆ ಅವ್ರದ್ದೊಂದು ಹಲ್ ಕೀಳ್ಸ್ಬೇಕಾಗಿತ್ತು ಅಂತ, ನೋಡಿದ್ರೆ ಸಿಲ್ವರ್ ಎಲ್ಲ ತುಂಬಿಸ್ಕೊಂಡು ಬಂದು ಕುತ್ಕೊಂಡಿದ್ದಾರೆ, ಮತ್ತೆ ಕ್ಯಾಪ್ ಹಾಕೊಡ್ತಾರಂತೆ ಅಲ್ವಾ. ಸರಿ ರೀ, ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.